ಬ್ರೆಡ್ ಮತ್ತೆ ಹಾಲನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡೆಸರ್ಟ್ ಸ್ವೀಟ್ ನ ಪ್ರಿಪೇರ್ ಮಾಡೋದು ಅನ್ನೋದನ್ನ ವಿಡಿಯೋ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ನೋಡಬಹುದು ಇದು ಎಷ್ಟು ಟೇಸ್ಟಿಯಾಗಿ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿರುತ್ತೆ. ಇದ್ರಲ್ಲಿ ನಾವು ಹಾಲು ಮತ್ತೆ ಬ್ರೆಡ್ನ ಯೂಸ್ ಮಾಡಿರ್ತೀವಿ, ಇದ್ರ ಜೊತೆ ಡ್ರೈ ಫ್ರೂಟ್ಸ್ ನ ಕೂಡ ಯೂಸ್ ಮಾಡಿರೋದ್ರಿಂದ ಇದು ತುಂಬಾ ಹೆಲ್ದಿ ಆಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಮನೇಲಿ ಈ ರೀತಿ ನೀವೇನಾದ್ರೂ ಮಕ್ಕಳುಗಳಿಗೆ ಸ್ನಾಕ್ಸ್ ಬೇಕು ಅಂದಾಗ ಕೂಡ ಮಾಡ್ಕೊಡ್ಬೋದು. ಒಂದು ಸ್ವೀಟ್ ಇನ್ಸ್ಟೆಂಟ್ ಆಗಿ ಒಂದು ಸ್ವೀಟ್ ನ ಮಾಡಬೇಕು ಅಂದಾಗ ಮಟ್ಟಲು ಕೂಡ ಈ ತರ ಸ್ವೀಟ್ ನ ಮಾಡಬಹುದು. ನಿಮ್ಮನೇಲಿ ಏನಾದ್ರೂ ಬ್ರೆಡ್ ನ ಜಾಸ್ತಿ ತಗೊಂಡ್ಬಂದ್ರಿ ಅದು ಉಳ್ಕೊಂಡಿದೆ ಅಂತ ಕೂಡ ಈ ರೀತಿ ನೀವು ಮಾಡಿ ಮಕ್ಕಳು ಕೊಡೋದ್ರಿಂದ ಮಕ್ಕಳುಗಳಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಹಾಲನ್ನ ಮಿಕ್ಸ್ ಮಾಡಿರ್ತೀವಿ, ಜೊತೆಗೆ ಡ್ರೈ ಫ್ರೂಟ್ಸ್ ನ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಖ್ಯವಾದ ಏನಪ್ಪಾ ಅಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಅದರಲ್ಲಿರುವ ಹಾಲನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವಾಗ ಈ ಬ್ರೆಡ್ ಮತ್ತೆ ಹಾಲನ್ನು ಯೂಸ್ ಮಾಡ್ಕೊಂಡು ಹೇಗೆ ಒಂದು ಡೆಸರ್ಟ್ ಸ್ವೀಟ್ ರೆಸಿಪಿನ ಮಾಡೋದು ಹೇಗೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಈ ಡೆಸರ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಮೊದಲಿಗೆ ಒಂದು 5-6 ಪೀಸಸ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಈ ಬ್ರೆಡ್ನ ನೋಡಿ ಈ ಥರ ಮಿಡಲ್ ಒಂದು ಕಟ್ ಮಾಡ್ಕೊಂಡು ಮಾಮೂಲಿ ಬಾಕ್ಸ್ ಟೈಪ್ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾನು ಈ ಥರ ಪೀಸಸ್ ಮಾಡ್ಕೋತಾ ಇದ್ದೀನಿ ಬ್ರೆಡ್ನ. ಈಗ ಎಲ್ಲ ಬ್ರೆಡ್ನು ಇದೇ ಥರ ಪೀಸಸ್ ಮಾಡಿ ಇಟ್ಕೊಳ್ಳೋಣ. ನಾನು ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ, ಜೊತೆಗೆ 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇವಾಗ ಇದು ಬಿಸಿ ಆಗಲಿ. ಇವಾಗ ನೋಡ್ಬೋದು ಎಣ್ಣೆ ಮತ್ತೆ ತುಪ್ಪ ಎರಡು ಬಿಸಿ ಆಗಿದೆ. ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಪೀಸಸ್ ಏನಿದೆ ಆ ಪೀಸಸ್ನ ಇದಕ್ಕೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5-6 ಪೀಸಸ್ನ ಮಾತ್ರ ಹಾಕೊಳ್ಳೋಣ, ತುಂಬ ಹಾಕೊಳ್ಳೋದು ಬೇಡ. ಒಂದು 5-6 ಪೀಸ್ನ ಮಾತ್ರ ಹಾಕೊಂಡು ಚೆನ್ನಾಗಿ ಎರಡು ಕಡೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾನು ಇಲ್ಲಿ ನೋಡ್ಬೋದು ಎರಡು ಕಡೆ ನೀಟಾಗಿ ಊಟ ಮಾಡ್ಕೊಂಡು ಕೂಡ ಇದನ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಇದು ಇಷ್ಟ ಆದರೆ ಸಾಕು, ನೋಡ್ಬೋದು ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟ ಆದರೆ ಸಾಕು, ಇದನ್ನು ಬೇರೆ ಒಂದು ಪ್ಲೇಟಿಗೆ ತಗ್ಗಿಟ್ಕೊಂಬೋಣ. ಇದನ್ನು ನಾನಾಗಿ ಇನ್ನೂ ಸ್ವಲ್ಪವನ್ನು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಎರಡು ಕಡೆ ರೊಟೇಟ್ ಮಾಡ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಣ. ನೋಡ್ಬೋದು ಇದು ಕೂಡ ರೋಸ್ಟ್ ಆಗಿದೆ, ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ಬೋದು ನಾನು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡ್ಬೋದು 2 ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ನೋಡ್ಬೋದು ನಾನು 1 ಕಪ್ಪಲ್ಲಿ 1/2 ಕಪ್ಪಷ್ಟು ಹಾಕೋತೀನಿ, 1/2 ಕಪ್ಪಷ್ಟು ಇಟ್ಕೊಂಡಿರ್ತೀನಿ. ಇವಾಗ ಹಾಲು ಚೆನ್ನಾಗಿ ಕಾಯಲಿ, ಚೆನ್ನಾಗಿ ಬಿಸಿ ಹಾಕಬೇಕಾಗತ್ತೆ ಹಾಲು. ನೋಡ್ಬೋದು ಇನ್ನು ಚೆನ್ನಾಗಿ ತಿರುಗಿಸ್ಕೋತಾಳ, ಹಾಲು ಚೆನ್ನಾಗಿ ಕಾದ್ಬಿಟ್ಟು ಚೆನ್ನಾಗಿ ಉಕ್ಕು ಬರಲಿ. ತಗೊಂಡಿದ್ದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ನೋಡ್ಬೋದು ನಾನು ಎತ್ತಿಟ್ಕೊಂಡಿರೋಂಥ 1/2 ಕಪ್ ಹಾಲನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ್ದಾದ್ರೆ ಗಂಟು ಇದರ ಹತ್ರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಇವಾಗ ನೋಡ್ಬೋದು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ಬೋದು ಹಾಲು ಚೆನ್ನಾಗಿ ಕಾಯ್ತಾ ಇದೆ, ಚೆನ್ನಾಗಿ ಕೂಡ ಬಂದಿದೆ, ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ತಿರುಗಿಸ್ಕೊಳ್ಳೋಣ ನೀಟಾಗಿ. ಈ ಮೂಮೆಂಟಲ್ಲಿ ನನಗೆ ಇದಕ್ಕೆ 1/2 ಕಪ್ಪಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತೀನಿ. ನೋಡ್ಕೊಳ್ಳಿ ನಿಮಗೆ ಸಕ್ಕರೆ ಕ್ವಾಂಟಿಟಿ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಸ್ವೀಟ್ ಜಾಸ್ತಿ ಕೂಡ ಹಾಕ್ಬೋದು. ನಿಮಗೆ ಸ್ವೀಟು ಇಲ್ಲ ಸ್ವಲ್ಪ ಮೈಲ್ಡ್ ಆಗಿರಲಿ ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನಿಮಗೆ ಸ್ವೀಟು ತಕ್ಕನಾಗಿ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಚೆನ್ನಾಗಿ ಹಾಲು ಕುದಿತಾ ಇದೆ. ಈ ಮೂಮೆಂಟಲ್ಲಿ ನನ್ನ ಕಡೆ ಇದು ಮಿಕ್ಸ್ ಮಾಡ್ಕೊಂಡಿರುವಂಥ ಏನಿದೆ ಕಸ್ಟರ್ಡ್ ಪೌಡ್ರು, ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಯಾವಾಗಲೂ ಕೈ ಆಡ್ತಾ ಇರಬೇಕು, ಇಲ್ಲಾಂದ್ರೆ ಇದು
ತಳಕಚ್ಚು ಚಾನ್ಸಸ್ ಇರುತ್ತೆ. ಈ ತರ ಕೈ ಆಡ್ತಾ ಇರ್ಬೇಕಾಗುತ್ತೆ. ಇವಾಗ ಗಟ್ಟಿ ಆಗ್ತಾ ಇದೆ. ಇದು ಒಂದು ಲೆವೆಲ್ ಥಿಕ್ನೆಸ್ ಬರೋವರೆಗೆ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ಸ್ಪೂನಿಗೆ ಅಂಟೋ ಥರ ಆಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಕಾಲ್ ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತೀನಿ, ಜಸ್ಟ್ ಅದು ಫ್ಲೇವರ್ಗೋಸ್ಕರ ಅಂತ. ನಿಮಗೆ ಬೇಕಂದರೆ ಹಾಕೊಳ್ಳಿ, ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಬಟ್ ಅದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ. ನೋಡ್ಬೋದು ಇದು ಎಷ್ಟು ಇವಾಗ ಥಿಕ್ನೆಸ್ ಆಗಿ ಗಟ್ಟಿ ಹಾಕ್ತಾ ಇದೆ ಅಂತ. ಇದು ಇನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ, ಸಾಕಾಗುತ್ತೆ. ಆ ಥಿಕ್ನೆಸ್ ಬಂದರೆ ಸಾಕಾಗುತ್ತೆ. ಇದು 1 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಇಲ್ಲಿ ನೋಡ್ಬೋದು ನಿಮಗೆ ಸ್ಪ್ಯಾಚುಲ್ ಆಗಿದ್ದು ನೋಡಿ ಕೊಚ್ಕೋತಾ ಇದೆ ಸ್ವಲ್ಪ ಲೈಟಾಗಿ. ಇಲ್ಲಿ ನೋಡ್ಬೋದು ನಿಮ್ಗೆ ಗೊತ್ತಾಗುತ್ತೆ. ಇದು ಇನ್ನೊಂದು 1 ನಿಮಿಷ ಇದು ಬಾಯ್ಲ್ ಆಗಲಿ, ಸಾಕಾಗತ್ತೆ. ಅವಾಗ ಹೌದು ಇದು ಈ ಥಿಕ್ನೆಸ್ ಬಂದರೆ ಇವಾಗ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ. ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಇದನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾವು ಇದು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬ್ರೆಡ್ ಪೀಸಸ್ಸು, ಅದನ್ನು ಇದರೊಳಗಡೆ ಡಿಪ್ ಮಾಡೋಣ. ಪ್ರತಿಯೊಂದನ್ನು ಇದೇ ಥರ ಡಿಪ್ ಮಾಡ್ತಾ ಇರ್ಬೇಕು ನಾವು. ಹೌದು, ನಾನು ಎಲ್ಲವನ್ನು ಅದಕ್ಕೆ ಡಿಪ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿಟ್ಕೊಟ್ಟಿದ್ದೀನಿ. ನಾನು ಇಲ್ಲಿ ಬರೀ ಬಾದಾಮಿ ಗೋಡಂಬಿ ಪಿಸ್ತಾ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ತೊಗೋಬೋದು, ನಿಮ್ಗೆ ಆಪ್ಷನ್ ಇಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೊಳ್ಳಿ. ಇವಾಗ ಡ್ರೈ ಫ್ರೂಟ್ಸ್ನ ಅದ್ರ ಮೇಲೆ ಚಾಪ್ ಮಾಡಿರೋದೇ ಅದ್ರ ಮೇಲೆ ಹಾಕ್ಕೊಂಡು ರೆಕಾರ್ಡ್ ಇಟ್ಕೊಳ್ಕೊತಾ ಇದ್ದೀನಿ ನಾನು. ಯಾಕೆಂದರೆ ಇದಂತೂ ತುಂಬ ಚೆನ್ನಾಗಿರುತ್ತೆ. ಈ ಡೆಸರ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟೇ ಟೇಸ್ಟಿಯಾಗಿ, ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಕೂಡ ಮೈಲೊಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹೇಳಿ ನೋಡೋಣ. ಇಲ್ಲಿ ನೋಡ್ಬೋದು ಇವಾಗ ಬ್ರೆಡ್ದು ಬ್ರೆಡ್ ಮತ್ತು ಹಾಲನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂಥ ಡೆಸರ್ಟು ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ಇವಾಗ ನಾನು ಇದನ್ನು ಸರ್ವ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿ, ಎಷ್ಟು ಸೂಪರಾಗಿ ಬಂದಿದೆ ಇದು ಅಂತ. ನೀವು ಕೂಡ ಮೈಲೊಮ್ಮೆ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರಲ್ಲ ಬ್ರೆಡ್ಡು ಮತ್ತು ಹಾಲನ್ನ ಯೂಸ್ ಮಾಡ್ಕೊಂಡು ಹೇಗೆ ಡೆಸರ್ಟ್ ಮಾಡೋದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.